ಗುರುಗಳ ನೀವು ಎಲ್ಲರಿಗೂ ಬಹಳ ಹತ್ತಿರ ಅನಿಸಿದ್ದು ಒಂದೇ ಕಾರಣಕ್ಕೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಒಡವೆ ಹಾಕೊಂಡಿಲ್ಲ. ಒಂಥರ ನಮ್ ಬೇರೆನೆ ಒಂದು ಭಾವ ಇರತ್ತೆ. ಜ್ಯೋತಿಷ್ಯ ಹೇಳ್ತಾರೆ ಅಂತ ಹೇಳಿದ್ರೆ ಏನೇನೋ ಕಲ್ಪನೆಗಳಿರತ್ತೆ. ಈಗ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾರೆ, ಜೊತೆಗೆ ಸರಳವಾಗಿ ಮಾತಾಡ್ತಾರೆ, ಆಡಂಬರ ಇಲ್ಲ, ಒಂದ್ ರೀತಿಯ ಒಂದು ಆರ್ಟಿಫಿಷಿಯಾಲಿಟಿ ನಮ್ಗೇನು ಇಲ್ಲಿ ಕಾಣಿಸೋದಿಲ್ಲ. ಗುರುಗಳ ನೇರವಾಗಿ ಮಾತಾಡೋ ಅಂಥವ್ರು, ಅವರೇ ಹೇಳಿದ ಹಾಗೆ ಎಲ್ಲೂ ಕಲಿಯದೆ ಒಲಿದಿರೋ ಅಂಥ ಜ್ಯೋತಿಷ್ಯ ವಿದ್ಯೆಯನ್ನ ಜನರ ಒಂದು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗಿಸ್ತಿದ್ದಾರೆ. ತಮಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲಿರ್ಲಿ. ನಾನು ಒಂದು 4-5 ಉಂಗುರ ಹಾಕಿದ್ದೆ ಪ್ರಾರಂಭದಲ್ಲೇ, ಜ್ಯೋತಿಷಿ ಆಗಿ ಬಂದಾಗ ಹರಳೆಲ್ಲ ಹಾಕಿ ಒಂದು 4 ಉಂಗುರ ಹಾಕಿದ್ದೆ. ವಿಟ್ಟಲೇನಹಳ್ಳಿ ಅಂತ ಒಂದು ಸ್ಥಳ ಇದೆ, ಗೋಳಿಯಬಾರದು ಅಂತ ಒಂದು ಸ್ಥಳ. ಅಲ್ಲಿ ನಮ್ಮ ಸಿಸ್ಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಮಕ್ಕಳಿಗೆ ಶೂಸು, ಬುಕ್ಸು, ಬಟ್ಟೆ ಎಲ್ಲ ದಾನ ಮಾಡಬೇಕು ಅಂಥೇಳಿ ಒಂದು ಐಡಿಯಾ ಬಂತು. ಅವತ್ತೆಲ್ಲ ತೊಗೊಂಡು ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಹೋದೆ. ನಾನು ಅಲ್ಲಿ ಸ್ಟೇ ಕೂತಿದ್ದೆ, ಅಲ್ಲಿ ಚೇರ್ಸ್ ಎಲ್ಲ ಹಾಕಿದ್ರು ಕೂತಿದ್ದೆ. ಆ ಉಂಗ್ರನ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ನೋಡ್ತಾ ಇದ್ವು ಕೈಯಲ್ಲಿ ಇರೋಂಥ ಉಂಗ್ರ. ನನಗನ್ನಿಸ್ತು ಅವ್ರ ಮುಂದೆ ನಾವೇನಾದರೂ ಆಡಂಬರ ಪ್ರದರ್ಶನ ಮಾಡ್ತಾ ಇದೀವ ಅಂತ ಹೇಳಿ ಅವತ್ತು ಬಿಚ್ಚಿದವನು ಅಲ್ಲೇ ಬಿಚ್ಚಿ ಅಲ್ಲೇ ಪ್ಯಾಕೆಟ್ಗೆ ಹಾಕಿದವನು. ಮುಂದಕ್ಕೆ ಅದು ತೊಡಲೂ ಇಲ್ಲ, ಅದರ ಅವಶ್ಯಕತೆಗಳು ನನಗೆ ಖಂಡಿತ ಇಲ್ಲ. ಇವತ್ತು ನೀವು ನೋಡಿರ್ಬೋದು, ನಮ್ಮ ಗೌತಮ ಬುದ್ಧ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಯಾವುದೇ ಒಂದು ಡ್ರೆಸ್ ಕೋಡಿಂದ ಅವರು ರಾಷ್ಟ್ರಕ್ಕಾಗಲಿ ಜನಕ್ಕಾಗಲಿ ಒಳ್ಳೆತನ ಮಾಡಿಲ್ಲ, ಸಿಂಪಲ್ ಸಿಟಿಯಾಗಿ ಬದುಕಿದ್ರು. ನಮ್ಮ ಅಣ್ಣ ಬಸವಣ್ಣನವರು ಇರ್ಬೋದು, ಎಲ್ಲರೂ ಸಿಂಪಲ್ ಸಿಟಿಯಾಗಿ ಬದುಕಿದ್ರು. ಕನಕದಾಸರು, ಶಿವಕುಮಾರ ಸ್ವಾಮೀಜಿಯವರನ್ನ ನೆನೆಯಬಹುದು, ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ ಸ್ಮರಿಸಿಕೊಳ್ಬಹುದು. ಎಲ್ಲ ನಮ್ಮ ಕಣ್ಮುಂದೆ ಇರುವಂತ ನಿದರ್ಶನಗಳು. ಕೋಟಿಗಟ್ಟಲೆ ಮಾಡಿ ಸಾಧನೆ ಮಾಡುವಂಥದ್ದು ಏನಿದೆ, ಜನರನ್ನು ಹೃದಯ ಗೆಲ್ಲಕ್ಕಾಗದೇ ಇರೋಂಥವ್ರು ನೀವೆಷ್ಟು 1,000 ಕೋಟಿ ಇಟ್ಕೊಂಡಿದ್ರು ಅದು ಶೂನ್ಯನೇ ಅದು. ಅದರಿಂದ ನನ್ನ ಒಂದು ಆ ಸಿಂಪ್ಲಿಸಿಟಿ ಕಾನ್ಸೆಪ್ಟು ಅಥವಾ ಭಗವಂತ ಕೊಟ್ಟಂಥ ಒಂದು ಆ ಸಿಂಪ್ಲಿಸಿಟಿನ ಇವತ್ತು ನನಗೆ ಒಂದು ಈ ಮಟ್ಟಕ್ಕೆ ಏರಿಸ್ತಿದ್ದಾನೆ ಭಗವಂತ. ಗುರುಗಳೇ, ನನ್ನ ಒಂದು ಆಶಯ ಒಂದೇ, ಈ ಕ್ಷೇತ್ರ ಏನೂ ಅಲ್ಲದ ಸಮಯದಲ್ಲಿ ಕೂಡ ನಾನು ಬಂದಿದ್ದೆ, ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಿಂತು ಮಾತಾಡುವಂಥ ಒಂದು ಭಗವಂತನ ದಯೆಯಿಂದ ಒಂದು ಅವಕಾಶ ಲಭಿಸಿತ್ತು. ಒಂದೇ ವರ್ಷಕ್ಕೆ ಇಷ್ಟು ಅಭಿವೃದ್ಧಿಯನ್ನು ಕಾಣ್ತಿದೆ ಅಂತ ತುಂಬ ಖುಷಿ ಅನ್ನಿಸ್ತಿದೆ. ಈ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನು ಕಾಣಲಿ ಈ ಕ್ಷೇತ್ರ. ಕಾರಣ ಇಷ್ಟೇ, ಇಲ್ಲಿ ಬರೋ ಅಂಥವ್ರಿಗೆ ಒಂದಷ್ಟು ಸೌಲಭ್ಯಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಕೈಜೋಡಿಸೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅವಕಾಶವಿದೆ. ಗುರುಗಳೇ ಹೇಳಿದ ಹಾಗೆ ಫ್ರೀ ಎಜುಕೇಷನ್ ಕೊಡಬೇಕು ಅನ್ನೋದು ಮುಂದಿನ ಅವರ ಆಲೋಚನೆ. ಸದ್ಯಕ್ಕೆ ಇಲ್ಲಿ ಒಂದು ಹಾಲನ್ನು ಮಾಡಬೇಕು, ಈಗಾಗಲೇ ಮಾಡಿದ್ದಾರೆ ಯೋಗಗೋಸ್ಕರ. ಇನ್ನೊಂದಷ್ಟು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಪಾರಾಯಣ ಇವೆಲ್ಲವನ್ನು ಉಚಿತವಾಗಿ ಕಲಿಸ್ಲಿಕ್ಕೆ ಒಂದು ಹಾಲನ್ನು ಮಾಡಬೇಕು ಅಂತ ಮುಂದಾಗ್ತಿದ್ದಾರೆ. ಖಂಡಿತ ನೀವು ಕೂಡ ಈ ಒಂದು ಕೈಂಕರ್ಯದಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ, ಗುರುಗಳೇ ಶುಭವಾಗಲಿ, ನಿಮ್ಮ ಶುಭಾಶೀರ್ವಾದ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು. ಖಂಡಿತ. ನೀವು ಕೂಡ ಜಡೇನಹಳ್ಳಿಯಲ್ಲಿರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬನ್ನಿ. ನೀವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಭಕ್ತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಅವನ ಮುಂದೆ ನಿಮ್ಮ ಕಷ್ಟವನ್ನು ಹಂಚ್ಕೊಳ್ಳಿ. ಕೂಷ್ಮಾಂಡ ಒಂದು ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತೆ, ಆರತಿಯನ್ನು ಬೆಳಗಲಾಗತ್ತೆ, ಅದನ್ನು ನಿಮ್ಮ ಕೈಲಾದರೆ ಮಾಡಿ. ಗುರುಗಳಿರ್ತಾರೆ, ನಮಸ್ಕರಿಸಿ, ಮತ್ತಿಲ್ಲಿ ಬಂದು ಗುರುಗಳೇ ಜಾತಕ ನೋಡಿ ಇಲ್ಲಿ ಅಂತ ಕೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ಗುರುಗಳು ಇಲ್ಲಿ ಜಾತಕವನ್ನು ನೋಡೋದಿಲ್ಲ. ಮಲ್ಲೇಶ್ವರಂನಲ್ಲಿ ವರದಾಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅವರ ಮನೆ ಇರುವಂಥದ್ದು, ಅಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ಗುರುಗಳನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಓಂ ಶ್ರೀ ವರದರಾಜೇಶ್ವರ ಸ್ವಾಮಿಯೇ ನಮಃ. ಎಲ್ಲರಿಗೂ ಶುಭವಾಗಲಿ.